ಕಳೆದ ಮಾರ್ಚ್ ಒಂದರಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿ ಪತ್ತೆಗೆ ಶೋಧ ನಡೆಸುತ್ತಿರುವ ಎನ್ಐಎ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಓರ್ವ ಯುವಕನನ್ನು ಬಂಧಿಸಿದ್ದಾರೆ ಎಂಬ ಮಾಹಿತಿ ತಿಳಿದುಬಂದಿದೆ ಕಳೆದ ಮಾರ್ಚ್ ಒಂದರಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದು ಹಲವರು ಗಾಯಗೊಂಡಿದ್ದರು ಅಂದಿನಿಂದಲೇ ಪ್ರಕರಣದ ಪ್ರಮುಖ ಆರೋಪಿಯನ್ನ ಸೆರೆ ಹಿಡಿಯಲು ಎನ್ ಐಎ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಸಿ ಬಿ ವಿವಿಧ ಜಿಲ್ಲೆಗಳಿಗೆ ತೆರಳಿ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದರು ಕಳೆದ ಬುಧವಾರ ರಾತ್ರೋರಾತ್ರಿ ಬಳ್ಳಾರಿಗೆ ಆಗಮಿಸಿದ್ದ ಎನ್ಐಎ ಅಧಿಕಾರಿಗಳು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿನ ಸಿಸಿ ಪರಿಶೀಲನೆ ನಡೆಸಿ ಬ್ಲಾಸ್ಟ್ ಆರೋಪಿ ಬಳ್ಳಾರಿಯಿಂದ ಬೇರೆಡೆಗೆ ತೆರಳಿದ್ದನ್ನ ಮನಗಂಡಿದ್ದರು ಇದೇ ವೇಳೆ ಸಿಸಿಟಿವಿಯಲ್ಲಿ ಶಂಕಿತ ಉಗ್ರನೊಂದಿಗೆ ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿ ಶಬ್ಬೀರ್ ಎಂಬಾತನು ಸಂಪರ್ಕ ಹೊಂದಿದ್ದನ್ನು ಎನ್ನಲಾಗಿದ್ದು ಶಬ್ಬೀರ್ ಶಂಕಿತ ಉಗ್ರನಿಗೆ ಹೈದರಾಬಾದ್ ತೆರಳಲು ಸಹಾಯ ಮಾಡಿದ್ದನಂತೆ ಅಲ್ಲದೆ ಹೈದರಾಬಾದ್ಗೆ ಹೋದ ಸಮಯದಲ್ಲೂ ಶಂಕಿತ ಉಗ್ರನನ್ನ ಭೇಟಿ ಮಾಡಿದ್ದನೆಂಬ ಅನುಮಾನದೊಂದಿಗೆ ಇಂದು ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಬಳ್ಳಾರಿಗೆ ಆಗಮಿಸಿದ್ದ ಎನ್ಐಎ ತಂಡ ಶಬ್ಬೀರ್ ಎಂಬಾತನನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಗೆಂದು ಬೆಂಗಳೂರಿಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದುಬಂದಿದೆ